ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಯು ಪಿ ಎಸ್ ಇರುವಂಥದ್ದು. ನಿಮ್ಮಲ್ಲಿ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಏನಿದು ಯು ಪಿ ಎಸ್ ಇಷ್ಟು ಸಣ್ಣದಾಗಿದೆ ಅಂತ. ಯೂಶ್ವಲಿ ಟ್ರೆಡಿಷ್ನಲ್ ಯು ಪಿ ಎಸ್ ಅಂತ ಅಂದರೆ ಕೆಳಗಡೆ ಒಂದು ದೊಡ್ಡ ಬ್ಯಾಟ್ರಿ, ಅದಕ್ಕೊಂದು ಹೌಸಿಂಗು, ಅದ್ರ ಮೇಲ್ಗಡೆ ಇನ್ವರ್ಟರ್ನ ಕೊಟ್ಟಿರ್ತಾರೆ. ಆಯಿತು, ತುಂಬ ಜಾಸ್ತಿ ಜಾಗವನ್ನು ತಗೋತಾ ಇರುತ್ತದು. ಆದರೆ ಅಷ್ಟೇ ಕೆಪಾಸಿಟಿಯನ್ನು ಹೊಂದಿರುವಂಥ ಈ ಒಂದು ಯು ಪಿ ಎಸ್ ನೋಡ್ಬೋದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ. ಮತ್ತು ಈ ಒಂದು ಬಸುಕಿ ಲಿಥಿಯಂ ಯು ಪಿ ಎಸ್ ಏನಿದೆ, ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ, ಅಂದರೆ ಕರ್ನಾಟಕದವರು ಮಾಡಿರುವಂಥ ಮೊಟ್ಟ ಮೊದಲ ಲಿಥಿಯಂ ಯು ಪಿ ಎಸ್ ಆಗಿರುವಂಥದ್ದು. ಆಯಿತು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಇದರ ಅಡ್ವಾಂಟೇಜಸ್ ಏನು, ನಾರ್ಮಲ್ ಟ್ರೆಡಿಷ್ನಲ್ ಯು ಪಿ ಎಸ್ಸಿ ಕಂಪೇರ್ ಮಾಡಿಕೊಂಡ್ರೆ ಏನು ಡಿಫ್ರೆಂಟ್ ಆಗಿರುತ್ತೆ, ಬೆಲೆ ಎಷ್ಟು, ಇದ್ರ ಬಗ್ಗೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ನಾರ್ಮಲ್ ಟ್ಯೂಬ್ಯುಲರ್ ಬ್ಯಾಟ್ರಿ ಯು ಪಿ ಎಸ್ಗೂ ಈ ಒಂದು ಲಿಥಿಯಂ ಬ್ಯಾಟ್ರಿ ಯು ಪಿ ಎಸ್ಗಿರುವಂಥ ಡಿಫ್ರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಟ್ಯೂಬ್ಯುಲರ್ ಲಿಕ್ವಿಡ್ ಬ್ಯಾಟ್ರಿ ಯು ಪಿ ಎಸ್ ಏನು ಬರುತ್ತೆ, ಅದರಲ್ಲಿರುವಂಥ ಬ್ಯಾಟ್ರಿಗಳು ತುಂಬ ದೊಡ್ಡ ಜಾಗವನ್ನು ತಗೊಳುತ್ತೆ, ತುಂಬ ದೊಡ್ಡ ಜಾಗವನ್ನು ಆಕ್ಯುಪೈ ಮಾಡಿಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಅದನ್ನಿಡೋದಕ್ಕೆ ಸ್ವಲ್ಪ ದೊಡ್ಡ ಜಾಗದ ಅವಶ್ಯಕತೆ ಇರುತ್ತೆ. ಸೊ ಅಷ್ಟೇ ಕೆಪಾಸಿಟಿಯನ್ನು ಹೊಂದಿರುವಂಥ ಲಿಥಿಯಂ ಬ್ಯಾಟ್ರಿ ಅಷ್ಟೊಂದು ಜಾಗ ತಗೊಳ್ಳಲ್ಲ, ತುಂಬ ಸಣ್ಣ ಜಾಗವನ್ನು ತಗೊಳುತ್ತೆ. ಅದೇ ರೀಸನಿಗೆ ನೋಡ್ಬೋದು ಈ ಒಂದು ಯು ಪಿ ಎಸ್ ಅನ್ನು ತುಂಬ ಕಾಂಪ್ಯಾಕ್ಟ್ ಆಗಿ ಬಿಲ್ಡ್ ಮಾಡಲಾಗಿರುವಂಥದ್ದು. ಜಾಸ್ತಿ ಅವಶ್ಯಕತೆ ಇಲ್ಲ. ಡ್ರೈ ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ, ಇದೇನು ಹೊಸದಲ್ಲ ಬ್ಯಾಟ್ರಿ, ನಮ್ಮ ಕಾರಲ್ಲಿ ಯೂಸ್ ಮಾಡ್ತಾರೆ, ಬೈಕಲ್ಲಿ ಸೇಮ್ ಈ ಒಂದು ಲಿಥಿಯಂ ಬ್ಯಾಟ್ರಿಯನ್ನೇ ಯೂಸ್ ಮಾಡಲಾಗುತ್ತೆ. ಜೊತೆಗೆ ಮೈಂಟೆನೆನ್ಸು, ಆಯಿತಾ, ನೀವು ಒಂದ್ಸಲ ಇದನ್ನ ತೊಗೊಂಡು ನಿಮ್ಮ ಮನೇಲಿ ಹಾಕ್ಬಿಟ್ಬಿಟ್ರೆ ಮುಗೀತು, ಅದನ್ನು ಮೈಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ಫ್ಯೂಸ್ ಗೀಸ್ ಹೋಯ್ತು ಅಂದರೆ ನೀವು ಚೇಂಜ್ ಮಾಡ್ಕೊಬೇಕಷ್ಟೇ. ಆಯಿತಾ, ಆದರೆ ಈ ಒಂದು ಟ್ಯೂಬ್ಯುಲರ್ ಬ್ಯಾಟ್ರಿಗಳಲ್ಲಿ ಲಿಕ್ವಿಡನ್ನು ಚೇಂಜ್ ಮಾಡ್ತಿರಬೇಕು. ಡಿಸ್ಟಿಲ್ ವಾಟರ್ನ 6 ತಿಂಗಳು ವರ್ಷಕ್ಕೆ ಒಂದ್ಸಲ ನೀವು ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ. ಮತ್ತು ನಾರ್ಮಲ್ ಯು ಪಿ ಎಸ್ನಲ್ಲಿ, ಟ್ರೆಡಿಷ್ನಲ್ ಯು ಪಿ ಎಸ್ನಲ್ಲಿ ಒಂದು ಬ್ಯಾಟ್ರಿ ಮೇಲ್ಗಡೆ ಇನ್ವರ್ಟರ್ ಹಾಕಿರ್ತಾರೆ, ಒಂಥರ ಕಾಣ್ತಾ ಇರೋದು ಮನೇಲಿ. ಆದರೆ ಈ ಒಂದು ಯು ಪಿ ಎಸ್ ಅಲ್ಲಿ ನೋಡ್ಬೋದು ಬ್ಯಾಟ್ರಿನೂ ಇದ್ರ ಒಳಗಡೆ ಇದೆ, ಆ ಒಂದು ಇನ್ವರ್ಟರ್ ಕೂಡ ಇದ್ರ ಒಳಗಡೆ ಇರುತ್ತೆ, ಪ್ರತಿಯೊಂದು ಕೂಡ ಇದ್ರ ಒಳಗಡೆ ಇರುತ್ತೆ. ಜಸ್ಟ್ ನಿಮಗೆ ಈ ಒಂದು ಕೇಸ್ ನೋಡಕ್ ಸಿಗುತ್ತೆ, ಮೆಟಾಲಿಕ್ ಬಿಲ್ಡ್ ಆಯಿತು, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಲೈಫ್ ಸೈಕಲ್ಲು, ನಾರ್ಮಲ್ ಟ್ರೆಡಿಷ್ನಲ್ ಯು ಪಿ ಎಸ್ಗಳು ಹಬ್ಬಬ್ಬ ಅಂದರೆ 600ರಿಂದ 700 ಸೈಕಲ್ಸ್ ರನ್ ಆಗಬಹುದು ಒಂದು ಸೈಕಲ್ ಅಂತ ಅಂದರೆ, ಒಂದ್ಸಲ ಫುಲ್ ಚಾರ್ಜ್ ಆಗಿ ಒಂದ್ಸಲ ಡಿಸ್ಚಾರ್ಜ್ ಆದರೆ ಒಂದು ಸೈಕಲ್ಲು. ಸೊ ಹಬ್ಬಬ್ಬ ಅಂದರೆ 600ರಿಂದ 700 ಸೈಕಲ್ ಅಂದರೆ ಹತ್ತತ್ರ 2-2.5 ವರ್ಷ, 2 ವರ್ಷ ಮ್ಯಾಕ್ಸಿಮಮ್ ಅಂದರೆ 3 ವರ್ಷ ಆ ಒಂದು ಲಿಕ್ವಿಡ್ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಬೋದು. ಅದೇ ಈ ಒಂದು ಲಿಥಿಯಂ ಬ್ಯಾಟ್ರಿ ಯು ಪಿ ಎಸ್ ಗೆ ಬಂತು ಅಂತ ಅಂದ್ರೆ ಲಿಟ್ರಲಿ 2,500 ಲೈಫ್ ಸೈಕಲ್ ಬರುತ್ತೆ. ಅಂದ್ರೆ 2,500 ಸಲ ನೀವು ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಬಹುದು. ಲೆಕ್ಕ ಹಾಕೊಂಡ್ರೆ ದಿನಕ್ಕೆ ಒಂದ್ಸಲ ನೀವು ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಸುಮಾರು 7-8 ವರ್ಷ ನೀವು ಈ ಒಂದು ಬ್ಯಾಟ್ರಿಯನ್ನ ಕಣ್ಣು ಮುಚ್ಕೊಂಡು ಯೂಸ್ ಮಾಡಬಹುದು. ಅದು ಮಿನಿಮಮ್, ಇನ್ನೂ ಜಾಸ್ತಿ ಬರುತ್ತೆ ಲೈಫ್. ಆಯ್ತಾ, ಸೊ ಅದೊಂದು ಪ್ಲಸ್ ಪಾಯಿಂಟ್. ಇನ್ ಇನ್ಸ್ಟಾಲೇಷನ್ ಕೂಡ ಅಷ್ಟೇ. ಆಯ್ತಾ, ಒಂದು ಟ್ರೆಡಿಷನಲ್ ಯು ಪಿ ಎಸ್ ನಲ್ಲಿ ಸಪ್ರೇಟ್ ಆಗಿ ಬ್ಯಾಟ್ರಿ ತಗೊಂಡು ಸಪ್ರೇಟ್ ಆಗಿ ಇನ್ವರ್ಟರ್ ತಗೊಂಡು ಎಲ್ಲದನ್ನು ಕನೆಕ್ಷನ್ ಮಾಡಿಸಿ ದೊಡ್ಡ ತಲೆನೋವು. ಆದರೆ ಇದರಲ್ಲಿ ನಿಮ್ಮ ಮನೇಲಿ ಆಲ್ರೆಡಿ ಒಂದು ಯು ಪಿ ಎಸ್ ಪಾಯಿಂಟ್ ಇದೆ ಅಂತ ಅಂದರೆ ನಮ್ಮನೇಲಿ ಯು ಪಿ ಎಸ್ ಪಾಯಿಂಟ್ ಇತ್ತು. ಆಯಿತಾ, ಸೊ ಅದರಿಂದ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಆ ರೀತಿ ಪ್ಲಗ್ ಮಾಡು, ಮುಗೀತು ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಆಯಿತಾ, ಅಷ್ಟು ಸಿಂಪಲ್ ಆಗಿ ನನಗೆ ಇನ್ಸ್ಟಾಲೇಷನ್ ಅವಶ್ಯಕತೆನೇ ಬರಲಿಲ್ಲ. ನನಗೆ ನಾನೇ ತಗೊಂಡು ಪ್ಲಗ್ ಮಾಡಿದ್ರೆ ಮುಗಿದೋಯ್ತು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸಿಂಪಲ್ ಆಗಿ ಅಲ್ಲೊಂದು ಸ್ವಿಚ್ ಕೊಟ್ಟಿರ್ತಾರೆ ಯು ಪಿ ಎಸ್ ಪಾಯಿಂಟು, ಅಲ್ಲಿ ಹೋಗ್ಬಿಟ್ಟು ಸ್ವಿಚ್ ಮಾಡಿ ಅದ್ರ ದಿಲ್ಲಿಗೆ ಹಾಕಿದ್ರೆ ಮುಗಿದೋಯ್ತು. ಅಷ್ಟು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬೋದು. ನನಗೆ ಈ ಒಂದು ಬಾಕ್ಸ್ ಒಳಗೆ ಈ ಒಂದು ಯು ಪಿ ಎಸ್ನ ಜೊತೆಗೆ ಯೂಸರ್ ಮ್ಯಾನ್ಯೂಲು, ಕ್ವಿಕ್ ಸ್ಟಾರ್ಟ್ ಗೈಡು, ಮತ್ತು ವಾರಂಟಿ ಕಾರ್ಡು, ಮತ್ತು ವಾಲ್ ಮೌಂಟ್ ಮಾಡೋದಕ್ಕೆ ಮೊಳೆಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ, ನೇಲ್ ಕೊಟ್ಟಿದ್ದಾರೆ. ಆಯಿತಾ, ಸೊ ಇದನ್ನು ವಾಲ್ ಮೌಂಟ್ ಕೂಡ ಮಾಡ್ಬೋದು, ಗೋಡೆಗೆ ನೇತಾಕ್ಬೋದು, ಯೋಚನೆ ಮಾಡ್ಕೊಳ್ಳಿ ಒಂದ್ಸಲ. ಮತ್ತು ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಸಿಂಪಲ್, ಹಿಂದ್ಗಡೆ ಹ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದೀನಿ. ಮತ್ತು ಅದ್ರ ಒಳಗಡೆ 3 ಫ್ಯೂಸ್ನ ಕೊಟ್ಟಿದ್ರು. ಆಯಿತಾ, ಎಕ್ಸ್ಟ್ರಾ ಫ್ಯೂಸ್ ಕೂಡ ಇದೆ. 3 ಫ್ಯೂಸನ್ನ ನೀವು ಈ ಒಂದು ಯು ಪಿ ಎಸ್ಗೆ ಹಾಕ್ಬೇಕಾಗತ್ತೆ. ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಒಂದು ರೀತಿ ಫ್ಲ್ಯಾಶ್ ಬರುತ್ತೆ, ಅದರಲ್ಲಿ ಒಂದು ರೀತಿ ಸ್ಪಾರ್ಕ್ ಥರ ಬರುತ್ತೆ, ತಲೆಗೆಡಿಸ್ಕೊಂಬಿಡಿ, ಏನಾಗಲ್ಲ. ಸೊ ಟೋಟಲ್ 3 ಫ್ಯೂಸ್ನ ಹಾಕ್ಬೇಕಾಗತ್ತೆ. ನಂತರ ಇಲ್ಲಿ ಪವರ್ ಆನ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಈ ಒಂದು ಯು ಪಿ ಎಸ್ ಆನ್ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ಇನ್ಸ್ಟಾಲೇಷನ್ ಮಾಡುವಂಥದ್ದು ಕೂಡ ಫುಲ್ ಸಿಂಪಲ್, ನನಗಂತೂ ತಲೆನೋವೇ ಆಗಲಿಲ್ಲ. ಇಷ್ಟು ಈಸಿಯಾಗಿ ಯು ಪಿ ಎಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಓಕೆ, ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡ್ ಆಯಿತಾ, ಸಾಲಿಡ್ ಆಗಿದೆ ಕೇಸ್ ಮಾತ್ರ. ಇದರ ವೈಟು ಸುಮಾರು ಒಂದು 18 ಕೆಜಿ ಇರ್ಬೋದು. ಆಯಿತಾ, ಟ್ರೆಡಿಷ್ನಲ್ ಯು ಪಿ ಎಸ್ಗಳು 60ರಿಂದ 70 ಕೆಜಿ ವೈಟ್ ಇರುತ್ತೆ, ಇದು ಕೇವಲ 18 ಕೆಜಿ ವೈಟ್ ಇದೆ. ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಈಸಿ, ಹಿಂದ್ಗಡೆ ಒಂದು ಹ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ.
ಮತ್ತು ಮುಂದೆ ಒಂದು ಸಣ್ಣ ಡಿಸ್ಪ್ಲೇ ಇದೆ ಆಯ್ತಾ, ಅಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಲೋಡ್ ಎಷ್ಟಿದೆ, ಔಟ್ಪುಟ್ ಇನ್ಪುಟ್ ಪ್ರತಿಯೊಂದು ಕೂಡ ನಾವಿಲ್ಲಿ ಮಾನಿಟರ್ ಮಾಡ್ಬೋದು. ಮತ್ತು ಇಲ್ಲೊಂದು ಕೆಲವೊಂದು ಇಂಡಿಕೇಟರ್ ಕೂಡ ಇದೆ, ಬ್ಯಾಕಪ್, ಚಾರ್ಜಿಂಗು, ಓವರ್ಲೋಡ್ ಆದರೆ ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಎಲ್ ಇ ಡಿ ಮುಖಾಂತರ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಈ ಕಡೆ ಕೆಲವೊಂದು ಪವರ್ ಆನ್ ಬಟನ್ನು, ಫ್ಯೂಸ್ ಹಾಕೋದಕ್ಕೆಲ್ಲ ಜಾಗವನ್ನು ಕೊಟ್ಟಿದ್ದಾರೆ ಈ ಕಡೆ. ಮತ್ತು ಇದರಲ್ಲಿ ಎರಡು ಫ್ಯಾನ್ಸ್ಗಳಿದೆ ಆಯ್ತಾ, ಅದು ರೀಚಾರ್ಜ್ ಆಗೋ ಟೈಮಲ್ಲಿ ಬ್ಯಾಟ್ರಿಯನ್ನು ಸರ್ಕ್ಯೂಟ್ನ ಸ್ವಲ್ಪ ಕೂಲ್ ಮಾಡುತ್ತೆ. ನಾನು ಚೆಕ್ ಮಾಡ್ದಂಗೆ ಈ ಒಂದು ಫ್ಯಾನ್ ಸೌಂಡು ಅಷ್ಟೊಂದು ಜೋರಾಗಿ ಕೇಳಲ್ಲ. ನಿಮಗೆ ಎಷ್ಟೋ ಯು ಪಿ ಎಸ್ ನೋಡಿದ್ದೀನಿ ಹೆವಿ ಸೌಂಡ್ ಮಾಡುತ್ತೆ, ಇದು ಅಷ್ಟೊಂದು ಸೌಂಡ್ ಮಾಡಿದೆ ಅಂತ ಅನಿಸಿಲ್ಲ. ಮತ್ತು ಟ್ರೆಡಿಷ್ನಲ್ ಯು ಪಿ ಎಸ್ಗಳು ಚಾರ್ಜ್ ಆಗಬೇಕಾದ್ರೆ ಆ ಒಂದು ಫ್ಯಾನ್ ಆನ್ ಮಾಡ್ಕೋತವೆ. ಮತ್ತು ಈ ಒಂದು ಏನು ಬ್ಯಾಕಪ್ ಆನ್ ಆಗುತ್ತಲ್ವ, ಕರೆಂಟ್ ಹೋದಾಗ ಬ್ಯಾಕಪ್ ಆನ್ ಆಗುತ್ತಲ್ವ, ಸೊ ಆ ಟೈಮಲ್ಲೂ ಕೂಡ ಫ್ಯಾನ್ ಆನ್ ಮಾಡ್ಕೋತವೆ. ಆದರೆ ಈ ಒಂದು ಯು ಪಿ ಎಸ್ಸು ಬ್ಯಾಕಪ್ ರನ್ ಆಗ್ತಿರ್ಬೇಕಾದ್ರೆ ಯಾವುದೇ ಫ್ಯಾನ್ ಆನ್ ಮಾಡ್ಕೊಳ್ಳಿಲ್ಲ ಆಯಿತಾ, ಸೈಲೆಂಟಾಗೇ ಇರುತ್ತೆ. ಚಾರ್ಜ್ ಆಗ್ಬೇಕಾದ್ರೆ ಮಾತ್ರ ಮಧ್ಯೆ ಒಂದೊಂದು ಸಲ ಫ್ಯಾನ್ ಆನ್ ಆಗುತ್ತೆ. ಸೊ ಅವಶ್ಯಕತೆ ಇರೋ ಟೈಮಲ್ಲಿ ಮಾತ್ರ ಈ ಒಂದು ಫ್ಯಾನ್ ಆನ್ ಆಗ್ತಾ ಇರುತ್ತೆ. ಸೊ ಒಂದು ಒಳ್ಳೆ ವಿಷಯ, ಆ ಒಂದು ನಾಯ್ಸ್ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸೊ ಇಂಪ್ರೆಸ್ ಮಾಡಿತು ನಮಗೆ. ಓಕೆ, ಫೈನಲಿ ಈ ಒಂದು ಯು ಪಿ ಎಸ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಯು ಪಿ ಎಸ್ನಲ್ಲಿ 1.25 ಕೆ ವಿ ಎ ಬ್ಯಾಟ್ರಿ ಇರುವಂಥದ್ದು, ಮ್ಯಾಕ್ಸಿಮಮ್ 1000 ವ್ಯಾಟ್ನ ಲೋಡನ್ನು ನಾವು ಈ ಒಂದು ಯು ಪಿ ಎಸ್ಸಿಗೆ ಕೊಡ್ಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಯೂಶಲಿ ಒಂದು ನಾರ್ಮಲ್ 2 BHK ಮನೆಗೆ 300 ವ್ಯಾಟ್ನ ಮ್ಯಾಕ್ಸಿಮಮ್ ಅಂತಂದರೆ 300 ವ್ಯಾಟ್ನ ಪವರ್ ಅವಶ್ಯಕತೆ ಇರುತ್ತೆ ಆಯಿತಾ. ಇದರ ಕೆಪಾಸಿಟಿ 1000 ವ್ಯಾಟು. ನಂಗನಸ್ತಂಗೆ ನೀವು ಕಂಟಿನ್ಯೂಸ್ ಆಗಿ 300 ವ್ಯಾಟ್ ಲೋಡನ್ನು ಕೊಡ್ತಾ ಇದ್ದೀರಾ ಅಂದರೆ ಸುಮಾರು ಒಂದು 4 ಗಂಟೆ ಆಯಿತಾ, 4 ಗಂಟೆ, 3.5-4 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಕಂಟಿನ್ಯೂಸ್ ಆಗಿ 300 ವ್ಯಾಟ್ ಕೊಡ್ತಾ ಇದ್ರೆ. ಚಾರ್ಜ್ ತೋರಿಸ್ತಾ ಇದೀನಿ ಆಯ್ತಾ. ಇನ್ ಕೇಸ್ ನೀವು 100 ವ್ಯಾಟ್ ಲೋಡನ್ನು ಕೊಟ್ರಿ ಅಂದರೆ 11-12 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. 200 ವ್ಯಾಟ್ ಕೊಟ್ರಿ ಕಂಟಿನ್ಯೂಸ್ ಆಗಿ ಅಂದರೆ 5-6 ಗಂಟೆ. 400 ವ್ಯಾಟ್ ಕೊಟ್ರಿ ಅಂತ ಅಂದರೆ 2-3 ಗಂಟೆ. ಇನ್ನು ಏನಾದರೂ ಮ್ಯಾಕ್ಸಿಮಮ್ ಲೋಡ್ ಕೊಟ್ರಿ ಅಂದರೆ 1000 ವ್ಯಾಟ್ ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಲೋಡ್ ಕೊಟ್ಟರೆ ನಿಮಗೆ 30-45 ನಿಮಿಷ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಆಯಿತಾ. ಸೊ ಅದರಿಂದ ಒಂದು ಒಳ್ಳೆಯ ಬ್ಯಾಟ್ರಿ ಕೆಪಾಸಿಟಿ ಇದಾಗಿರುವಂಥದ್ದು, ಇದು 100 AH ಕೆಪಾಸಿಟಿನ ಹೊಂದಿರುವಂಥ ಯು ಪಿ ಎಸ್ ಇದಾಗಿದೆ. ಮತ್ತು ಓವರ್ಲೋಡ್ ಆಯಿತು ಅಂತ ಅಂದರೆ, ಸೊ ನಂದು ನಾನೀಗ ಕರೆಂಟ್ಲಿ ಯೂಸ್ ಮಾಡ್ತಿರುವಂಥದ್ದು ಟ್ಯೂಬ್ಲರ್ ಬ್ಯಾಟ್ರಿ ಆಯಿತಾ. ಸೊ ಅದು 150 AH. ನಂದೇನಾದರೂ ಮ್ಯಾಕ್ಸಿಮಮ್ ಲೋಡ್ ಆಯಿತು ಅಂತ ಅಂದರೆ ಪಟ್ ಅಂತ ಆಫ್ ಹೋಗುತ್ತೆ. ಮ್ಯಾಕ್ಸಿಮಮ್ ಲೋಡ್ ಆಯಿತು ಅಂದರೆ ಪಟ್ ಅಂತ ಆಫ್ ಹೋಗುತ್ತೆ, ಬೀಪ್ ಮಾಡೋಕ್ಕೆ ಶುರು ಹೋಗುತ್ತೆ, ಮತ್ತೆ ನಾವೇ ಹೋಗ್ಬಿಟ್ಟು ಮ್ಯಾನ್ಯುವಲ್ ಆಗಿ ಆನ್ ಮಾಡಬೇಕು, ಆಫ್ ಮಾಡಬೇಕು, ಆ ಥರ ಎಲ್ಲ ಹಿಂಸೆ. ಆದರೆ ಇದರಲ್ಲಿ ಓವರ್ಲೋಡ್ ಆಯಿತು ಅಂತ ಅಂದರೆ ಬೀಪ್ ಬರುತ್ತೆ, ತೋರಿಸ್ತಿಲ್ಲ ಓವರ್ಲೋಡ್ ಆಯಿತು ಅಂತ. ಹಂಗಂತ ಓವರ್ಲೋಡ್ ಆದ ತಕ್ಷಣ ನಿಮ್ಮ ಮನೆಯ ಏನು ಅಪ್ಲೈನ್ಸಸ್ಸು, ಟಿ ವಿ, ಲೈಟ್ಸ್ ಎಲ್ಲ ಆಫ್ ಆಗಲ್ಲ, ಜಸ್ಟ್ ಬೀಪ್ ಮಾಡುತ್ತೆ. ಓವರ್ಲೋಡ್ ಆಯಿತು ಅಂದರೆ ನೀವು ಹೋಗ್ಬಿಟ್ಟು ಒಂದೆರಡು ಲೈಟ್ಸನ್ನು ಆಫ್ ಮಾಡಿದ್ರೆ ಮುಗೀತು ಆಯಿತಾ, ಅದೇ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ ಓವರ್ಲೋಡಿಂದ. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಇದಾಗಿರುವಂಥದ್ದು ಆಯಿತಾ. ನನಗೆ ಹೆವಿ ಹಿಂಸೆ ಅನಿಸ್ತಾ ಇತ್ತು, ನಾನು ಎಷ್ಟೋ ಸಲ ನನ್ನ ಕಂಪ್ಯೂಟರ್ ಕೆಲಸವನ್ನು ಮಾಡ್ತಾ ಇರ್ತೀನಿ, ಓವರ್ಲೋಡ್ ಆದ ತಕ್ಷಣ ಪಟ್ ಅಂತ ಆಫ್ ಹೋಗುತ್ತೆ, ನನ್ನ ಸಿಸ್ಟಮಲ್ಲಿ ಮಾಡ್ತಿದ್ದಂಥ ಕೆಲಸ ಎಲ್ಲ ಹೋಯ್ತು. ಸೊ ಆ ರೀತಿ ಪ್ರಾಬ್ಲಮ್ ಎಷ್ಟೋ ಸಲ ಆಗಿದೆ, ಈಗಲೂ ಕೂಡ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೆ. ಬಟ್ ಈ ಒಂದು ಯು ಪಿ ಎಸ್ನಲ್ಲಿ ಆ ರೀತಿ ಆಗೋದಿಲ್ಲ. ಸೊ ನನಗಂತೂ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಅಂತ ಅನ್ನಿಸ್ತು. ಬೆಂಕಿ ಇದೆ. ಇನ್ ಕೇಸ್ ನಿಮಗೇನಾದರೂ ಇದಕ್ಕಿಂತ ದೊಡ್ಡ ಕೆಪಾಸಿಟಿಯ ಯು ಪಿ ಎಸ್ನ ಅವಶ್ಯಕತೆ ಇದೆ ಅಂತಂದರೆ, ಇವ್ರದೇ ಬ್ರ್ಯಾಂಡಿಂಗಲ್ಲಿ ಬಸುಕಿ ಅವ್ರದೇ ಬ್ಯಾಟ್ರಿ ಕಿಂಗ್ ಅವ್ರದೇ 200 AH ಕೆಪಾಸಿಟಿಯ ಯು ಪಿ ಎಸ್ ಕೂಡ ಇದೆ. ನಿಮ್ಗೆ ಅವಶ್ಯಕತೆಗೆ ತಕ್ಕಷ್ಟು ಕೆಪಾಸಿಟಿಯ ಯು ಪಿ ಎಸ್ನ ಅವ್ರು ಕೊಡ್ತಾರೆ. ಒಂದ್ಸಲ ಕಾಲ್ ಮಾಡಿ ಮಾತಾಡಿ ಅವ್ರ ವೆಬ್ಸೈಟ್ ಚೆಕ್ ಮಾಡಿ ನೋಡಿ, ಇದಕ್ಕಿಂತ ದೊಡ್ಡ ದೊಡ್ಡ ಯು ಪಿ ಎಸ್ಗಳು ಕೂಡ ಅವರ ವೆಬ್ಸೈಟ್ನಲ್ಲಿರುವಂಥದ್ದು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ, ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಯಿತಾ. ಇನ್ನು ವಾರಂಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಆನ್ ಸೈಟ್ ವಾರಂಟಿ ಕೊಡ್ತಾರೆ ಇವರು, ಲಿಟ್ರಲಿ 4 ವರ್ಷ. ನಂಗನ್ನಿಸ್ದಂಗೆ ಯಾವ ಯು ಪಿ ಎಸ್ಸು ಕೂಡ 4 ವರ್ಷ ನಿಮಗೆ ವಾರಂಟಿ ಕೊಡಲ್ಲ. ಇವರು 4 ವರ್ಷ ಆನ್ ಸೈಟ್ ವಾರಂಟಿಯನ್ನು ಕೊಡ್ತಾರಂಥದ್ದು ಆಯಿತಾ. ಕ್ರೇಜಿ ವಿಷಯ, ಮನೆಗೆ ಬಂದವರು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ರಿಪೇರ್ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಕಾನ್ಫಿಡೆನ್ಸನ್ನು ಅವರ ಈ ಒಂದು ಪ್ರಾಡಕ್ಟ್ ಮೇಲೆ ಆ ಒಂದು ಕಂಪನಿ ಹೊಂದಿರುವಂಥದ್ದು ನನಗೆ ಹೆವಿ ಇಂಪ್ರೆಸ್ ಮಾಡಿತು. 4 ವರ್ಷ ವಾರಂಟಿ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಬೆಂಕಿ ವಿಷಯ. ಮತ್ತು ಯಾವುದೇ ಮೇಂಟೆನೆನ್ಸ್ ಇರಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಇನ್ನು ಫೈನಲಿ ಇದರ ಬೆಲೆಯ ಬಗ್ಗೆ ಮಾತನಾಡಬೇಕಂತಂದರೆ, 27,000 ರೂಪಾಯಿ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ 1000 ವ್ಯಾಟು 100 AH ಕೆಪಾಸಿಟಿ ಈ ಒಂದು ಯು ಪಿ ಎಸ್ಸು 27,500 ರೂಪಾಯಿ ಆಗುತ್ತೆ. ಅದೇ ಟ್ರೆಡಿಷ್ನಲ್ ಯು ಪಿ ಎಸ್ ತೊಗೊಂಡ್ರೆ, ಇಷ್ಟೇ ಕೆಪಾಸಿಟಿನ ಹೊಂದಿರುವಂಥ ಒಂದು ಟ್ರೆಡಿಷ್ನಲ್ ಯು ಪಿ ಎಸ್ ತೊಗೊಳಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳುತ್ತಾ ಆಯ್ತಾ. ನಂಗನ್ನಿಸ್ದಂಗೆ ಒಂದು 18,000-19,000 ರೇಂಜ್ ಆಗ್ಬೋದು ನಿಮಗೆ ಯೂಶ್ವಲಿ ನಾರ್ಮಲ್ ಬ್ಯಾಟ್ರಿ ಯು ಪಿ ಎಸ್ಸು. ಇದು ಬೆಲೆ ಏನಕ್ಕೆ ಜಾಸ್ತಿ ಅಂತ ಅಂದರೆ, ಇದರಲ್ಲಿ ಬರ್ತಿರುವಂಥ ಫೀಚರ್ಸು. ಯೂಶ್ವಲಿ ನೀವು ಯಾವುದೇ ಲಿಥಿಯಂ ಬ್ಯಾಟ್ರಿ ತೊಗೊಂಡ್ರು ಕೂಡ, ಯಾವುದೇ ಲಿಥಿಯಂ ಬ್ಯಾಟ್ರಿ ಹೊಂದಿರುವಂಥ ಯು ಪಿ ಎಸ್ ತೊಗೊಂಡ್ರು ಕೂಡ ಇದಕ್ಕಿಂತ ಇದೇ ನೋಡೋದಕ್ಕೆ ಹೋದರೆ ಒಂದು ಸ್ವಲ್ಪ ಅಫೋರ್ಡಬಲ್ ಆಗಿರುವಂಥದ್ದು. ಎಲ್ಲ ಕಾಸ್ಟು
40,000-50,000 ರೇಂಜಲ್ಲಿದೆ. ಸೊ ಏನಕ್ಕೆ ಅಂತ ಅಂದರೆ ಆ ಒಂದು ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಇರುತ್ತೆ ಯೂಶಲಿ, ಮತ್ತು ಮೈಂಟೆನೆನ್ಸ್ ಇರಲ್ಲ. ಸ್ಲೀಕ್, ತುಂಬ ಕಾಂಪ್ಯಾಕ್ಟ್ ಡಿಸೈನು, ಕಾಂಪ್ಯಾಕ್ಟ್ ಬಿಲ್ಡು, ಗೋಡೆ ಕೂಡ ನೆತ್ತಾಕ್ಬೋದು. ಸೊ ಈ ಒಂದು ರೀಸನ್ಗೆ ಬೆಲೆ ಸ್ವಲ್ಪ ಜಾಸ್ತಿ ಕೊಡಬೇಕಷ್ಟೇ, ನಂಗೆ ಅನ್ನಿಸ್ತಂಗೆ ಟೋಟಲಿ ವರ್ತ್ ಅಂತ ಅನಿಸುತ್ತೆ. ಸೊ ಏನಕ್ಕೆ ಅಂದರೆ ಕಾಂಪ್ಯಾಕ್ಟ್, ಮನೇಲಿ ಒಂದು ಸಣ್ಣ ಜಾಗದಲ್ಲಿ ಇಟ್ಟರೆ ಗೊತ್ತೇ ಆಗಲ್ಲ ಮನೇಲಿ ಯು ಪಿ ಎಸ್ ಇದೆ ಅಂತ. ಮತ್ತು ಇನ್ಸ್ಟಾಲೇಷನ್ ಮಾಡುವಂಥದ್ದು ಕೂಡ ತುಂಬ ಸಿಂಪಲ್, ನನಗಂತೂ ಹೆವಿ ಇಂಪ್ರೆಸ್ ಮಾಡಿದೆ. ಹೌದು, ಬೆಲೆ ಸ್ವಲ್ಪ ಜಾಸ್ತಿ ಇದೆ ಕಂಪೇರಿಟಿವ್ಲಿ. ಸೊ ಆದರೆ ಈ ಒಂದು ಫೀಚರ್ಗೆ ಒಂದು ರೇಟ್ ನೀವು ಕೊಡಲೇಬೇಕು. ನನಗೆ ಅನ್ನಿಸ್ತಂಗೆ ಫ್ಯೂಚರ್ನೇ ಈ ಒಂದು ಡ್ರೈ ಬ್ಯಾಟ್ರಿ, ಈ ಒಂದು ಲಿಥಿಯಂ ಬ್ಯಾಟ್ರಿ ಅಂತ ಅನಿಸುತ್ತೆ. ಆಯಿತಾ, ಇನ್ನೊಂದು ಸ್ವಲ್ಪ ದಿನ ನೋಡ್ತಾರೆ ಈ ಒಂದು ನಾರ್ಮಲ್ ಬ್ಯಾಟ್ರಿಗಳು ಹೋಗೇ ಬಿಡ್ತವೆ, ಫ್ಯೂಚರ್ ಇರುವಂಥದ್ದೇ ಈ ಒಂದು ಬ್ಯಾಟ್ರಿ. ಫ್ಯೂಚರ್ನಲ್ಲಿ ಇದರ ಬೆಲೆ ಕೂಡ ನಂಗೆ ಅನ್ನಿಸ್ತಂಗೆ ಕಡಿಮೆ ಆಗಬಹುದು. ಏನಕ್ಕೆ ಅಂದರೆ ಫ್ಯೂಚರ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಸಪ್ಲೈ ಕೂಡ ಆಬ್ವಿಯಸ್ ಜಾಸ್ತಿ ಆಗಲೇಬೇಕು, ನಂತರ ಬೆಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡೋಣ ಎಷ್ಟು ಕಡಿಮೆ ಆಗುತ್ತೆ ಫ್ಯೂಚರ್ ಹೆಂಗೆ ಅಂತ. ಇನ್ ಕೇಸ್ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಅವರ ನಂಬರ್ನ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಹೋಗ್ಬಿಟ್ಟು ಕಾಲ್ ಮಾಡಿ ಮಾತಾಡಿ. ಸೊ ಒಂದೊಳ್ಳೆ ಬ್ರ್ಯಾಂಡ್ ಅಂತ ಅನ್ನಿಸ್ತು ನಮ್ಮ ಕರ್ನಾಟಕದ ಬ್ರ್ಯಾಂಡು. ಸೊ ಅದರಿಂದ ಟ್ರಸ್ಟ್ ಮಾಡಿ ಆರಾಮಾಗಿ ನಾವು ಈ ಒಂದು ಯು ಪಿ ಎಸ್ನ ಪರ್ಚೇಸ್ ಮಾಡ್ಬೋದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಆ್ಯಕ್ಚುಲಿ ನಾನು ಈ ಒಂದು ಯು ಪಿ ಎಸ್ನ ಸುಮಾರು ಒಂದು 20 ದಿನ ಆಯಿತು ಅಂತ ಅನ್ಕೋತೀನಿ, ಆಯಿತಾ, ಯೂಸ್ ಮಾಡ್ತಾಯಿದ್ದೀನಿ. ಗೊತ್ತಾಗಲ್ಲ ಇಷ್ಟು ದಿನ ಮನೇಲಿ ಈ ಒಂದು ಮಳೆಗಾಲದಲ್ಲಿ ಹೆವಿ ಅಂದರೆ ಹೆವಿ ಕರೆಂಟ್ ಹೋಗೋದು, ಹಿಂಸೆ ಆಗ್ತಾ ಇತ್ತು. ಬೆಂಗಳೂರಲ್ಲಂತೂ ಮಳೆ ಕೇಳಬೇಕಾ, ನೀವು ಎಷ್ಟು ಕರೆಂಟ್ ತೆಗಿತಾ ಇದ್ದಾರೆ ಅಂದರೆ ಇದು ಬಂದಾಗಿಂದ ಒಂದು ರೀತಿ ಯಾವ ಕರೆಂಟ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಬೀಪ್ ಮಾಡುತ್ತೆ ಬಟ್ ಸ್ಟಿಲ್ ಕರೆಂಟ್ ಹೋಯ್ತು ಹೋಗುತ್ತೆ ಅನ್ನೋ ಒಂದು ಟೆನ್ಷನ್ನೇ ಇಲ್ಲ ನನಗೆ ಆರಾಮಾಗಿ. ಇನ್ ಕೇಸ್ ಏನೋ ಟಿ ವಿ ಅಥವಾ ಕಂಪ್ಯೂಟರ್ಲ್ಲಿ ಏನೋ ಮಾಡ್ತಾಯಿದ್ದೀವಿ ಅಂತಂದರೆ ತಲೆ ಏನೂ ಟೆನ್ಷನ್ ಇಲ್ಲದಂಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸೊ ಅದಂತೂ ಹೆವಿ ಇಂಪ್ರೆಸ್ ಮಾಡಿ. ಸೊ ಇಷ್ಟು ಈ ಒಂದು ಬಸುಕಿ ಬ್ಯಾಟ್ರಿ ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರ ಬಸುಕಿ ಲಿಥಿಯಂ ಯು ಪಿ ಎಸ್ ಬಗ್ಗೆ. ನಿಮಗೆ ಹೇಳಿದ್ನಲ್ಲಾಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅವ್ರ ನಂಬರ್ ಇದೆ, ಡಿಸ್ಪ್ಲೇಲಿ ಬರ್ತಾ ಇದೆ. ಸೊ ಕಾಲ್ ಮಾಡಿ ಪರ್ಚೇಸ್ ಮಾಡಬೇಕು ಅನ್ನೋರು ನಾನು ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಈ ಒಂದು ಯು ಪಿ ಎಸ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಬಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮೇಲೆ.